ನೀ ಏನಪ್ಪ ನಿರ್ಮಾಪಕರಾಗಿ 1970 ಸ್ಟಾರ್ಟ್ ಮಾಡಿ 1975-76 ರಿಲೀಸ್ ಆಗುತ್ತೆ ಹೇಳುವುದ. ಅವ್ರು ಸ್ಟಾರ್ಟ್ ಮಾಡಿದ್ರೆ ದೀದಾರಿ ಯಾರಂತೇಳಿ ರಿಷಿ ಕಪೂರ್ ಮತ್ತು ದೀದಾರಿ ಇಬ್ಬರು ಹೀರೋ ಇದ್ದಾರೆ ಸರ. 1971 ಅವರು ಅವು ಹಾಡ ಹಾಡಿಸ್ಕೋತೇ ಬಂದಿದ್ರು. ಅವಾಗ ಮೊಹಮ್ಮದ್ ರಫಿಯವರು 4,000 ತೊಗೊಳ್ತಿದ್ರು. ಮುಂದೆ 75-76 ಇನ್ನೊಂದು ರೆಕಾರ್ಡ್ ಮಾಡಿದ್ರು ಮೊಹಮ್ಮದ್ ರಫಿ ಡಿಯೋಟ್ ರಿಷಿ ಕಪೂರ್ ದೀದಾರಿ ಮೇಲೆ ಪಿಕ್ಚರೈಸ್ ಮಾಡಿದ್ರು. ಅವಾಗ ಕಿಶೋರ್ ಕುಮಾರ್ ಮತ್ತು ರಫಿ ಇಬ್ಬರು ಹಾಡಿದ್ರು, ಮೊದಲಿನೆಲ್ಲ ಪೇಮೆಂಟ್ ಕೊಟ್ಟಿದ್ರು. ಈ ಪೇಮೆಂಟ್ ಜಿತೇಂದ್ರ ಅವರು ಫೈನಾನ್ಸಿಯರ್ ಇದ್ದಲ್ಲ ಅವ್ನು ಬಂದು ಕೇಳಿದ, ಸರ್ ಮೊಹಮ್ಮದ್ ರಫಿ ಸಾಹೇಬ್ರಿಗೆ ಕಿಶೋರ್ ಕುಮಾರ್ ಅವ್ರಿಗೆ ಎಷ್ಟು ಕೊಡಬೇಕು? ಕಿಶೋರ್ ಕುಮಾರ್ ಅವ್ರಿಗೆ ಕೊಡು, ಅವ್ರು ಎಷ್ಟು ಕೊಡ್ತಾರೋ ಅಷ್ಟೇ ಮೊಹಮ್ಮದ್ ರಫಿ ಅವ್ರಿಗೆ ಕೊಡು ಅಂತ ಹೇಳಿದ್ರು. ಅದಕ್ಕೆ ಏನು ಮಾಡಿದ್ರು ಅವ್ರು ಫೈನಾನ್ಸರ್ ಕಿಶೋರ್ ಕುಮಾರ್ ಕೇಳಿದ್ರು ಎಷ್ಟು ಅಂತ, ಅವ್ರು 16,000 ಅಂತ ಹೇಳಿದ್ರು. ಆಯ್ತು 16,000 ಕೊಟ್ರ ಅಂತ ಇವ್ರು ಹೋಗಿ ಮೊಹಮ್ಮದ್ ರಫಿ ಮನೆಗೆ ಹೋಗಿ ಅದೇ 16,000 ಇಟ್ಟು ಬಂದ್ರು. ಮೊಹಮ್ಮದ್ ರಫಿ ಎಲ್ಲೂ ಅವ್ರ ಗಾಯನ ಇದಕ್ಕೆ ಹೋಗಿದ್ರು. ಬಂದು ಮೊಹಮ್ಮದ್ ರಫಿ ಅವ್ರು ನೋಡಿದ್ರು 16,000 ಅಣ್ಣ ಯಾರು ಕೊಟ್ಟೋಗಿರ ಜಿತೇಂದ್ರ ಸಾಹೇಬ್ರು ಕೊಟ್ಟಿರ್ತಾರೆ ಅಂತ ಅವ್ರ ಮನೆಯವರು ಎಲ್ಲ ಹೇಳಿದ್ರು. ನಂತರ ಒಂದು ಆಯ್ತು ಮುಗಿತು ಫೈನಾನ್ಸ್ ಹೊತ್ತು, ಅವರು ಫೈನಾನ್ಸರ್ ಬಂದು ಹೇಳಿದ್ರು ಓಕೆ ಅಂದರು ಜಿತೇಂದ್ರ. ಮುಂದೆ ಕೆಲವು ದಿನಗಳ ನಂತರ ಒಂದು ಕೊಟ್ಟುಕೊಂಡು 12 ದಿವಸಗಳ ನಂತರ ಜಿತೇಂದ್ರ ಅವರಿಗೆ ಒಂದು ಫೋನ್ ಬರುತ್ತೆ ಮೊಹಮ್ಮದ್ ರಫಿ ಸಾಹೇಬ್ರು ಫೋನ್ ಬರುತ್ತೆ. ಏನು ಬರುತ್ತೆ ಅಂದರೆ, ಜಿತು ಭಾಯಿ ತುಮಾರೆ ಪಾಸ್ ಪೈಸೆ ಜ್ಯಾದಾ ಹುವಾ ಕ್ಯಾ ಅಮೀ ಅಮೀರ್ ಜ್ಯಾದಾ ಹೋಗೋ ಮುಗಿ ಸಮಯ ಯಾಕ ಜಿತೇಂದ್ರ ಕೇಳುವಂಥ ಏನು ಸರ್ ಏನು ತಪ್ಪು ಮಾಡಿದ್ದೀನಿ ಹೇಳ್ರಿ ನಾನು ಈ ಥರ ತಗೊಂಡು ಮಾತಾಡ್ತಾ ಇದ್ದೀರ? ಅದು ಮೊಹಮ್ಮದ್ ರಫಿ ಹೇಳೋರಂತ ನೋಡಿ ಜಿತೇಂದ್ರ ಅವರೇ ಹಣ ಹೆಚ್ಚಾಗಿದ್ರೆ ಎಲ್ಲೇ ಬಡಬಗ್ಗರಿಗೆ ದಾನ ಮಾಡಿರಿ, ನನ್ನ ರೇಟು 4,000 ಅಷ್ಟೇ, ನಮ್ಗೆ ಏರಿಲ್ಲ ಇನ್ನೂ ಏರಿಸ್ಕೊಂಡಿಲ್ಲ ನಾನು 4,000 ಅಷ್ಟೇ, ಅದಕ್ಕೆ ನಿಮಗೆ ನಾ ಏನಲ್ಲ 12,000 ನಾನು ಮರಳಿ ಕಳಿಸ್ಕೊಡ್ತಾ ಇದ್ದೀನಿ ಇವತ್ತು ಸಾಯಂಕಾಲ ಅಂತೇಳಿ ಕಳಿಸ್ಕೊಟ್ರಂತ. ಜಿತೇಂದ್ರ ಅವರು ಆ ಫಂಕ್ಷನ್ನಲ್ಲಿ ಅವರು 38ನೇ ಪುಣ್ಯತಿಥಿ ಕಾರ್ಯಕ್ರಮಗಳಿಗೆ ಹೇಳ್ತಾ ಇರ್ತಾರೆ ನೋಡಿರಿ ಯೂಟ್ಯೂಬ್ನಲ್ಲಿ ಇದೆ ಇನ್ನು ಜಿತೇಂದ್ರ ಅವರು ಮಾತಾಡಿದ್ದು 38ನೇ ಪುಣ್ಯತಿಥಿ ಕಾರ್ಯಕ್ರಮ. ಆವಾಗ ಜಿತೇಂದ್ರ ಅವರು ಕಣ್ಣೀರಾಗಿ ಹೇಳ್ತಾರೆ, ಈ ಜಗತ್ತಿನಲ್ಲಿ ರಫಿ ಅಂತೂ ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟೋದಿಲ್ಲ ಅಂತ ಹೇಳ್ತಾರೆ. ಅವರು ದೇವಮಾನವರು ರಫಿಯವರು, ಇಂಥ ಗುಣ ಯಾರು ಕೊಡ್ತಾರೆ ಹೇಳ್ರಿ? ಆಗಿನ ಕಾಲದಾಗ 75 12,000 ಕೊಡೋದು ಯಾರು ಕೊಡೋದಿಲ್ಲ. ಕಿಶೋರ್ ಕುಮಾರ್ ಅವರು 16,000 ಕೊಟ್ಟಿದ್ರು, ಅದೇ 16,000 ಅವ್ರಿಗೆ ಕೊಟ್ಟಿದ್ರು. ಕಿಶೋರ್ ಕುಮಾರ್ ಅವ್ರು ಹೇಳಿಕೊಳ್ಳಿಲ್ಲ, ಆದರೆ ರಫಿ ಸಾಹೇಬರು ನನ್ನ ರೇಟ್ ಇಷ್ಟೇ 12,000 ಹೆಚ್ಚು ಕೊಟ್ಟು ಹೇಳ್ಕೊಟ್ರು ಇದನ್ನು ಹೇಳ್ತಾ ಇದ್ರು. ಇನ್ನಂತ ಮರಾಠಿ ಆ್ಯಕ್ಟರ್ ಅವರು ಎಷ್ಟು ಹಿಂದಿ ಪಿಕ್ಚರು ಮಾಡಿದ್ದಾರೆ, ಗೀತ್ ಗಾತಾ ಚಲು ಹೀರೋ ಅವರು ಶೋಲೆದೊಳಗು ಇದ್ದರು ಸಚಿನ್ ಅವರು ಅವರೊಂದು ಕಾರ್ಯಕ್ರಮದೊಳಗೆ ಹೇಳ್ತಾರೆ. ಮೊಹಮ್ಮದ್ ರಫಿ ಅವರಿಗೆ ನಾನು ಭಾಳ ಸಲ ಕಂಡಿದ್ದೀನಿ, ಭಾಳ ಸಲ ಪೆಟ್ ಮಾಡಿದ್ದೀನಿ, ಅವರಲ್ಲಿ ನಾನು ತಪ್ಪು ಕಂಡು ಹಿಡಿದಿದ್ದು ಒಂದೇ ಅಂತ ಹೇಳ್ತಾರೆ ಸಚಿನ್ ಅವರು. ಜನರೆಲ್ಲ ಹೇಳ್ತಾರೆ ಮೊಹಮ್ಮದ್ ರಫಿ ಅವರು ಅಂಥ ದೊಡ್ಡ ತಪ್ಪು ಏನು ಮಾಡ್ಯಾರ ಅಂತ. ಸಚಿನ್ ಅವ್ರು ಹೇಳ್ತಾರೆ ಮೊಹಮ್ಮದ್ ರಫಿ ಸಾಹೇಬ್ರ ಅವ್ರ ಜೀವನದೊಳಗೆ ತಪ್ಪು ಮಾಡಿದ್ದು ಒಂದೇ, ಯಾರಿಗೂ ಮೊದಲು ನಮಸ್ಕಾರ ಮಾಡಿಸ್ಕೊಳ್ಳಿಲ್ಲ ಅವರು. ಎಂಥ ಬಡವನೇ ಇರಲಿ ಶ್ರೀಮಂತನೇ ಇರಲಿ ಸಣ್ಣವನೇ ಇರಲಿ ದೊಡ್ಡವನೇ ಇರಲಿ ಅವರು ಎದುರಿಗೆ ಬರುವಾಗ ಫಸ್ಟ್ ನಮಸ್ಕಾರ ಸಲಾಂ ಅಲೈಕುಮ್ ಅಂತಿದ್ರು ಮೊಹಮ್ಮದ್ ರಫಿ ಸಾಹೇಬ್. ಸಚಿನ್ ಅವರು 100 ಎಷ್ಟೋ ಸಲ ಭೇಟಿ ಆದರು ತಿಳ್ಕೊಂಡಿದ್ರು ಅದು ನಾನು ಫಸ್ಟ್ ಮಾಡಬೇಕು ಅವರಿಗೆ ಅಂತ ಮಾಡಿಸಿಕೊಳ್ಳಿಲ್ಲ. ಫಸ್ಟ್ ಅವರು ಅದೇ ಗೊತ್ತಿರಂತೆ ಸಲಾಂ ಅಲೈಕುಮ್ ನಮಸ್ತೆ ಅವರು ಎಲ್ಲರಿಗೂ ಅದೇ ಅಂತ ಅಂದರೆ ಎಂಥ ಗ್ರೇಟ್ ವ್ಯಕ್ತಿತ್ವ ಅಂಥ ವ್ಯಕ್ತಿತ್ವ ಈಗ ಎಲ್ಲಾದರೂ ಸಿಗುತ್ತಾ ನಮಗೆ ಸಿಗಲ್ಲ. ನಾವಂತೂ ಅವರು ನೋಡಿರ ದುರ್ದೈವಗಳು, ಬಟ್ ಅವರ ಸ್ಮಶಾನದೊಳಗೆ ಅವರ ಒಂದು ದಫನ್ ಮಾಡಿದ್ದ ಜಾಗ ಮಜಾರ್ ಅಂತಲ್ಲ ಅದನ್ನು ನೋಡೋಕ್ಕಂತೂ ಭಾಳ ಇಷ್ಟ ಇದೆ. ಇನ್ನೊಂದು ರಫಿ ಮೆನ್ಷನ್ ಅಂತ ಅವ್ರು ಕಟ್ಟಿಸಿದ್ದ ಮನೆ ಇದೆ ಅಲ್ಲಿ, ಜಗತ್ತಿನ ತುಂಬದೆಲ್ಲ ಅವರು ಹುಟ್ಟಬ್ಬಕ್ಕೆ ಅವರ ಪುಣ್ಯತಿಥಿಗೆ ಅವರ ಮನೆಗೆ ಬಂದು ಎಲ್ಲ ತಂದು ಹುಟ್ಟಬ್ಬಕ್ಕೆ ಕಟ್ ಮಾಡ್ತಾರೆ, ಪುಣ್ಯತಿಥಿಗೆ ಬಂದು ಆರೋಗ್ಯ ತಂದು ಅವರು ಮೆನ್ಷನ್ ಫೋಟೋ ಹಾಕಿ ಇದನ್ನು ಮಾಡಿ ಕೆಲವೊಂದು ಹಾಡುಗಳನ್ನು ಹಾಡಿಕಂತ ಇಷ್ಟಗಳು ಇವತ್ತಾದರೂ ನಡೀತದೆ. 44 ಆದ್ರೂ ಪುಣ್ಯತಿಥಿಗೆ ಬರ್ತಾರೆ, ಹುಟ್ಟಬ್ಬಕ್ಕೆ ಯಾವತ್ತೂ ಬರ್ತಾನೆ ಬರ್ತಾರೆ. ಅದಕ್ಕೆ ಡಿಸೆಂಬರ್ 24 2024 ಒಂದು 100 ಅವರು ಹುಟ್ಟಿ
ಇಚ್ಛೆ ಇದೆ ನಾನು ಹೋಗಬೇಕಲ್ಲಿ ಅಂತ ನೋಡೋಣ ದೇವ್ರು ಏನು ಅಂತಾನೆ. ಈ ಥರ ಅವ್ರದ್ದು ವ್ಯಕ್ತಿತ್ವ ಇತ್ತು. ಅವರು ತಮ್ಮ ಜೀವನದೊಳಗೆ ಏನಾದರೂ ಕಪ್ಪು ಚುಕ್ಕಿ ಅಂತ ಹೋಗ್ತೀರಿ ನೀವು ಮರಪಿ ಜೀವನದೊಳಗೆ ಸಿಗಲ್ಲ. ಯಾಕೆ ಹೇಳ್ತೀನಿ ಅಂದರೆ ಸಮುದ್ರಪಿಯವರು ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಇದು ಇತ್ತು, ಹಾಡುಗಳಿತ್ತು, ಹಾಡಿದ್ರು, ಹಾಡಿದ ಕೂಡಲೇ ಅವ್ರು ಎಲ್ಲಿ ಹೋಗ್ತಿದ್ದಿಲ್ಲ ಹೊರಗಡೆ, ಹಾಂ ಮನೆಗೆ ಸೀದಾ ಮನೆಗೆ ಹೋಗಿ ಅವ್ರ ಫ್ಯಾಮಿಲಿ ಮಕ್ಕಳು ಹೆಂಡ್ರ ಜೊತೆ ಊಟ ಮಾಡಿ ಅಲ್ಲೇ ಇರ್ತಿದ್ರು. ಅವರು ಹೊರಗಡೆ ಪಾರ್ಟಿಗೆ ಹೋಗೋದು, ಹೊರಗಡೆ ಹೋಟೆಲ್ಗೆ ಹೋಗೋದು ಇಂಥವು ಏನೂ ಚಟಗಳಿರಲಿಲ್ಲ. ಒಂದು ಡ್ರಿಂಕ್ಸ್ ಮಾಡ್ತಿರಲಿಲ್ಲ, ಒಂದು ಸಿಗರೇಟ್ ಸೇರ್ತಿದ್ದಿಲ್ಲ, ಯಾವುದೇ ವಿಸ್ಕಿ ಗಿಸ್ಕಿ ತೊಗೊಳ್ತಾ ಇರಲಿಲ್ಲ, ಎಂದೆಂದೂ ಇಲ್ಲ. ಅವರು ಎಷ್ಟು ಮಾಡಿ ತಮ್ಮ ಜೀವನದೊಳಗೆ ಒಮ್ಮೆ ಅಜ್ಜಿಗೆ ಹೋಗಿ ಬಂದರು. ಅವು ನಿಮಗೆ ಸಿಗ್ತವೆ, ಅಜ್ಜಿಗೆ ಹೋಗಿ ಬಂದಿದ್ದು ವೀಡಿಯೋ ಸಿಗ್ತವೆ. ಹೋಗಿ ಬಂದರು. ಒಂದು ಸತ್ಯ ಮುಸಲ್ಮಾನ ಆಗಿರ್ಬೋದು, ಸತ್ಯ ಹಿಂದೂಸ್ತಾನಿ ಆಗಿರ್ಬೋದು, ತಿಳ್ಕೊರೇನು ಯಾವ ಧರ್ಮಕ್ಕೂ ಅವರು ಕೀಳಮಟ್ಟವಾಗಿ ಮಾತಾಡಲಿಲ್ಲ ತಮ್ಮ ಜೀವನದೊಳಗೆ. ಅದಕ್ಕೆ ಮೊಹಮ್ಮದ್ ರಫಿ ಎಲ್ಲ ಫಿಲ್ಮ್ ಇಂಡಸ್ಟ್ರಿಯೊಳಗೆ ಎಲ್ಲರೂ ಲೈಕ್ ಮಾಡ್ತಿದ್ರು. ಇನ್ನೊಂದು ವಿಷಯ ಏನಂದರೆ ನಮ್ಮ ಜನ ಏನು ಮಾತಾಡ್ತಿದ್ರು, ನಮ್ಮ ಜನ ಏನು ಮಾತಾಡ್ತಾರೆ ಅಂದರೆ ಕಿಶೋರ್ ಕುಮಾರ್ ಮೊಹಮ್ಮದ್ ರಫಿಗೆ ಭಾಳ ವಿರೋಧ ಇತ್ತು. ಅವ್ರ ಕಂಡ್ರೆ ಅವ್ರು ಆಗ್ತಿರಲಿಲ್ಲ, ಅವ್ರ ಕಂಡ್ರೆ ಅವ್ರು ಆಗ್ತಿರಲಿಲ್ಲ. ಒಂದು ಘಟನಾ ಹೇಳಬಳಸ್ತೀನಿ ನಾನು. ಎಮರ್ಜೆನ್ಸಿ ಒಳಗೆ 1975 ಈ ಶ್ರೀಮತಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಹೇಳಿದಾಗ ಕಿಶೋರ್ ಕುಮಾರ್ಗೆ ಮತ್ತು ಸಂಜಯ್ ಗಾಂಧಿಗೆ ಏನೋ ಒಂದು ಕಿಶೋರ್ ಕುಮಾರ್ ಅವ್ರಿಗೆ ಇಂಥಲ್ಲೇ ಬಂದು ಹಾಡಬೇಕು ಅಂತ ಒತ್ತಾಯ ಮಾಡಿದಾಗ ಇಲ್ಲ ನಾ ಬಿಜಿ ಇದ್ದೀನಿ ಅಲ್ಲಿ ಬಂದು ಹಾಡೋಕ್ಕಾಗಲ್ಲ ಅಂತ ಕಿಶೋರ್ ಕುಮಾರ್ ಅವರು ಅಂತಾರಂತೆ. ಅದಕ್ಕೆ ಸಂಜಯ್ ಗಾಂಧಿ ಅವರು ಶಿಫ್ಟಿಗೇರಿ ಅವ್ರ ತಾಯಿಯವರಿಗೆ ಪ್ರೆಸರ್ ಮಾಡಿ ಎಮರ್ಜೆನ್ಸಿ ಒಂದು ವರ್ಷ ಕಂಪ್ಲೀಟ್ ರೇಡಿಯೋದೊಳಗೆ ಹೊರಗಡೆ ಎಲ್ಲಿಯೋ ಅವಾಗ ರೇಡಿಯೋನೇ ಇರ್ತಾರೆ ರೀ, ಅವಾಗ ರೇಡಿಯೋದೊಳಗೆ ಎಲ್ಲಿಯೂ ಕಿಶೋರ್ ಕುಮಾರ್ ಹಾಡುಗಳನ್ನು ಹಾಕಬಾರ್ದು ಅಂತ ಬ್ಯಾನ್ ಮಾಡಿದ್ದಿರುತ್ತೆ ಇಂದಿರಾ ಗಾಂಧಿಯವರು ಸಂಜಯ್ ಗಾಂಧಿ ಮಾತು ಕೇಳಿ. ಅದು ಮೊಹಮ್ಮದ್ ರಫಿ ಸಾಹೇಬ್ರಿಗೆ ಭಾಳ ಕೆಟ್ಟ ಅನಿಸಿ ಡೈರೆಕ್ಟ್ ಒಂದು ವರ್ಷ ಆದ ಕೂಡಲೇ ಇಂದಿರಾ ಗಾಂಧಿ ಡೆಲ್ಲಿ ಹೋಗಿ ಅವ್ರ ಮನೆಗೆ ಹೋದ್ರಂತೆ ಮೊಹಮ್ಮದ್ ರಫಿ ಸಾಹೇಬ್ರು. ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ, ನೋಡ್ರಿ ಅವನು ನನ್ನ ಬ್ರದರ್ ಇದ್ದಾಗ, ನನ್ನ ಸ್ವಂತ ಬ್ರದರ್ ಇದ್ದಾಗ ಯಾರಿಗಾದರೂ ಹೊಟ್ಟೆ ಮೇಲೆ ಕಾಲು ಕೊಡಬಾರ್ದು, ಒಳ್ಳೆಯದಲ್ಲ, ದಯಮಾಡಿ ರಿಕ್ವೆಸ್ಟ್ ಮಾಡ್ತೀನಿ ಅವರು ಮತ್ತೆ ರೇಡಿಯೋ ಹಾಡುಗಳನ್ನು ಹಾಕ್ರಿ ಅಂತ ಕೂಡಲೇ ಇಂದಿರಾ ಗಾಂಧಿಯವರು ಇವ್ರ ರಿಕ್ವೆಸ್ಟ್ಗೆ ಮಣಿದು ಮತ್ತೆ ಕಿಶೋರ್ ಕುಮಾರ್ ಅವರ ಹಾಡುಗಳನ್ನು ಹಾಕಿದ್ರು. ಇಷ್ಟು ಮೊಹಮ್ಮದ್ ರಫಿ ಯಾರು ಅವ್ರಿಗಿನ ಜನ ಏನು ಮಾತಾಡ್ತಾರೆ, ಅವರವರು ಅವರದ್ದು ಎಂದೂ ಇಲ್ಲ. ಅವರು ಅವರಂಥ ಆತ್ಮೀಯತೆ ದೋಸ್ತಿ ಯಾರ ಹತ್ತಿರನೂ ಇರಲಿಲ್ಲ. ಇನ್ನೊಂದು ನಿಮಗೆ ಉದಾಹರಣೆ ಹೇಳೋಕ್ಕಂದ್ರೆ ಜುಲೈ 31 ಮೊಹಮ್ಮದ್ ರಫಿ ಅವರು ತೀರ್ಕೊಂಡಾಗ ಅವ್ರ ಮನೆಯಲ್ಲಿ ಡೆಡ್ ಬಾಡಿ ಹಾಕಿದ್ದಾರಲ್ಲ, ಅಲ್ಲಿ ಆರು ಬಳಿ ಕುಂತು ಮಕ್ಕಳ ತಂಗ ಬಿಕ್ಕಿ ಬಿಕ್ಕಿ ಎತ್ತಿದ್ರಂತೆ ಕಿಶೋರ್ ಕುಮಾರ್. ಯಾಕ್ರಿ, ಯಾಕೆ ವಿರೋಧಿದ್ರು, ಇದ್ಯಾಕೆ ಇದನ್ನು ಮಾಡ್ತಿದ್ರಿ, ಗುರು ಅಂತ ಪಾಲಿಸಿದ್ರು ಮಹೇಂದ್ರ ಕಪೂರ್ ಮಣ್ಣಾಡೆ ಮತ್ತು ಇವರು ಕಿಶೋರ್ ಕುಮಾರ್ ಇವರೆಲ್ಲ ನನ್ನ ಗುರು ಮೊಹಮ್ಮದ್ ರಫಿ ಅಂತ ಹೇಳ್ಯಾರು, ನೋಡ್ರಿ ತೆಗೆದು ವಿಡಿಯೋಗಳದ್ದು. ಅದಕ್ಕೆ ನಾವು ಸುಮ್ಮನೆ ಏನೇ ಮಾತಾಡಬೇಕು. ಇನ್ನೊಂದು ನೌಶಾದ್ ಅಂತ ದೊಡ್ಡ ಸಂಗೀತಕಾರರು ಹಿಂದಿ ಫಿಲ್ಮ್ ಇಂಡಸ್ಟ್ರಿಯೊಳಗೆ, ನಾನು ಸಮಿತಿಗೆ ಅವರನ್ನು ಮೆರೆಸೋರು ಯಾರೂ ಇಲ್ಲ, ಅಂಥ ದೊಡ್ಡ ಸಂಗೀತಕಾರ ಆಗಿದ್ದಾರೆ. ಮುಗಲೇ ಆದಮ್ ಅವರದೇ ಸಂಗೀತ ಇದೆ, ಭಾಳ ದೊಡ್ಡ ದೊಡ್ಡ ಇದು ಮಾಡಿದೆ ಅವರು. ಮೊಹಮ್ಮದ್ ರಫಿ ತೀರ್ಕೊಂಡಾಗ ಏನು ಡೆಡ್ ಬಾಡಿ ಹಾಕಿದ್ರು ಅದ್ರ ಪಕ್ಕದಲ್ಲಿ ಕೊಟ್ಟು ನಮಾಜ್ ಮಾಡ್ತಾರೆ. ಕೆಲವರು ಕ್ವಶನ್ ಕೇಳ್ತಾರೆ, ಯಾರಂದರೆ ಪತ್ರಿಕಾಕರ್ತರು, ನೀವು ಅಲ್ಲೇ ಕುಂತ ಯಾಕೆ ನಮಾಜ್ ಮಾಡಿದ್ರಿ ಅಂತಂದ್ರೆ, ಅದಕ್ಕೆ ನೌಶಾದ್ ಅವ್ರನ್ನ ಮಾತು ಹೇಳ್ತಾರೆ. ಅವರು ಮನುಷ್ಯರಲ್ಲ, ಅವರು ಮೊಹಮ್ಮದ್ ರಫಿ ದೇವರು ಕಳಿಸ್ಕೊಟ್ಟು ದೇವ ಮಾನವ, ಅಲ್ಲಾನೇ ಅಲ್ಲಿ ಕಳಿಸ್ಕೊಟ್ಟಾನೆ ಇವನಿಗೆ ಇಲ್ಲಿ ಹೋಗು ಅಂತ ತಿಳ್ಕೊಂಡು, ಅದಕ್ಕೆ ಅಲ್ಲಾನು ಇದು ಅಂತ ತಿಳ್ಕೊಂಡು ಪ್ರತಿರೂಪ ಅಲ್ಲಾನು ಒಬ್ಬ ಸಂತ ಅಂತ ತಿಳ್ಕೊಂಡು ನಾನು ಕುಂತು ನಮಾಜ್ ಮಾಡಿನಿ, ಅದೇನು ನನಗೆ ಪುಣ್ಯ ಅಂತ ತಿಳ್ಕೊಂಡು ಹೇಳೋದು. ನೋಡಿ ಎಂತಿಂಥ ವ್ಯಕ್ತಿ, ಎಂಥ ವ್ಯಕ್ತಿತ್ವ ಇರಬೇಕು ಮೊಹಮ್ಮದ್ ರಫಿಯವರಿಗೆ. ಹಾಂ ನೋಡಿ, ಭಾಳ ಈ ಒಂದು ಎರಡು ಇಲ್ಲ, ಸಮುದ್ರನೇ ಇದೆ. ನಾವು ಹಾಗೆ ಹೇಳ್ಕೋತ ಕೂತ್ರೆ 100 ಎಪಿಸೋಡ್ ಮಾಡ್ಬೋದು. ಈಗ ಇದನ್ನು ಮಾಡ್ತೀನಿ ಸಂಕ್ಷಿಪ್ತ, ಮತ್ತೆ ಮುಂದೆ ತಿಳಿದ್ರೆ ಅವ್ರ ಬಗ್ಗೆ ಮತ್ತೆ ಏನಾದರೂ ಕಾಮೆಂಟ್ನಲ್ಲಿ ತಿಳಿಸ್ರಿ ನನಗೆ ಇಂಥದ್ದು ಮಾಡಿರಿ ಅಂದರೆ ಮಾಡ್ತೀನಿ ನಾನು. ಮೊಹಮ್ಮದ್ ರಫಿಯವರು ಈಗ ಅವರು ರಫಿ ಮೆನ್ಷನ್ ಅಂತ ಬಾಂಬೆದಾಗೆ ಮನೆ ಇದೆ, ಅಲ್ಲಿಂದ ಒಂದು ಮೊಹಮ್ಮದ್ ರಫಿ ಚೌಕ್ ಅಂತ ಬಾಂಬೆದೊಳಗೆ ಇದು ಇದೆ, ಒಂದು ಚೌಕ್ ಇದೆ, ಸರ್ಕಲ್ ಇದೆ, ಮಾಡಿದ್ದಾರೆ ಅವರು ಇದಕ್ಕಾಗಿ. ಬಟ್ ಏನು ನಮ್ಮ ಬ್ಯಾಡ್ ಲಕ್ ಅಂದರೆ
ಮೊಹಮ್ಮದ್ ರಫಿಯವರು ಮಜಾರ್ ಇದ್ರೂ ಆದಿಲ್ ಸೈದು ಶಹಜಹಾನ ಔರಂಗಜೇಬ್ ಇವರೆಲ್ಲ ಮಜಾರ್ ಮಾಡಿದ್ದಾರೆ. ಮೊಹಮ್ಮದ್ ರಫಿಯವರು ಮಜಾರ್ ಮಾಡಬೇಕಾಗಿತ್ತು, ಯಾಕಂದರೆ ನಮ್ಮ ಮುಂದಿನ ಪೀಳಿಗೆ ಅದನ್ನು ನೋಡಿ ಅಲ್ಲಿ ಒಂದು ನಮಸ್ಕಾರ ಮಾಡಕ್ಕ ತಲೆ ಹಚ್ಚಲಿಕ್ಕೆ ಒಂದು ಮಜಾರ್ ಮಾಡಬೇಕಾಗಿತ್ತು. ಯಾಕೆ ಮಾಡಿಲ್ಲೋ ಗೊತ್ತಿಲ್ಲ, ಅವ್ರ ಧರ್ಮದೊಳಗೆ ಏನದು ನನಗೆ ಗೊತ್ತಿಲ್ಲ, ಮಾಡಬೇಕಾಗಿತ್ತು. ಯಾಕಂದರೆ ಇಂಥ ರತ್ನಗಳು ರತ್ನಗಳು ಅಂದರೆ ಇನ್ನೊಂದು ವಿಪರ್ಯಾಸ ಹೇಳ್ತೇನೆ ನಿಮಗೆ. ಲಾಸ್ಟ್ ಇಯರ್ ಏನು ವೈಜಯಂತಿ ಮಾಲಾ ಭಾರತ ರತ್ನ ಕೊಟ್ಟರು, ಅವರು ಕೊಡುವಂಥ ವ್ಯಕ್ತಿತ್ವವೇ ಅಲ್ಲ, ಇದರೊಳಗೆ ರಾಜಕಾರಣ ಇದೆ. ವೈಜಯಂತಿ ಮಾಲಾಗೆ ಯಾಕೆ ಭಾರತ ರತ್ನ ಕೊಡ್ಬೇಕ್ರಿ? ಅವರೇನು ಮಾಡ್ಯಾರೆ ಭಾರತ ಸಲುವಾಗಿ? ಅವ್ರು ಫಿಲ್ ಮಾಡ್ಯಾರೆ, ಫೀ ತೊಗೊಂಡ್ರ ಇದು ಮಾಡ್ಯಾರೆ. ಬಟ್ ಮೊಹಮ್ಮದ್ ರಫಿ ಹಾಡನ್ನು ಹಾಡ್ಯಾರೆ, ಫೀನು ತೊಗೊಂಡದ ಇಲ್ಲ, ಹೊಟ್ಟೆ ಬಾಡಿಗೆ ತೊಳೇಬೇಕು. ಆದರೆ ಇವತ್ತಿನ ತನ ಪ್ರತಿಯೊಬ್ಬರ ಮನೆ ಮನೆಯವರು ಕೇಳಿ ಆನಂದ ಪಡ್ತಾರೆ ಆತ್ಮಗಳು. ಹಾಂ, ನೌಶಾದವರು ಪಕ್ಷಾಂತ ಹೇಳ್ತಾರೆ, ಆಗಿನ ಸಂಗೀತಕ್ಕೆ ಮನಸ್ಸು ಕುಣಿತಿತ್ತಂತ, ಇವತ್ತಿನ ಸಂಗೀತಕ್ಕೆ ಬರೀ ದೇಹ ಕುಣಿತದ, ಮನಸ್ಸು ಇಲ್ಲೇ ಇಲ್ಲ ಅದರೊಳಗೆ. ಅಂಥ ಪರಮಾತ್ಮರು ಅವರು ಮೊಹಮ್ಮದ್ ರಫಿಯವರು, ಅವರಿಗೆ ಭಾರತ ರತ್ನ ಕೊಡಲೇಬೇಕ್ರಿ. ಯಾಕೆ ಕೊಡಬಾರ್ದು ಹೇಳ್ರಿ, ಅಂಥ ವ್ಯಕ್ತಿತ್ವಕ್ಕೆ ಯಾಕೆ ಕೊಡಬಾರ್ದು? ಎಂತಿದ್ದವ್ರಿಗೆ ಕೊಡ್ತೀನಿ ನಾವು, ಎಂತಿದ್ದು ಮಾಲ ಒಂದೇ ಹೆಸರು ತೊಗೊಳೋದು ನಾನು. ನೀವು ನೋಡ್ರಿ ಕರ್ಪೂರಿ ಠಾಕೂರ್ ಅಂತ ಕೊಡ್ತೀವಿ, ಎದಕ್ಕೆ? ಪಾಲಿಟಿಕ್ಸ್ ಇದರಲ್ಲಿ ಓಟು ಬೀಳಬೇಕು, ನಮಗೆ ತಮಿಳುನಾಡು ಓಟು ಬೀಳಬೇಕು, ಬಿಹಾರದ ಓಟು ಬೀಳಬೇಕು, ಅದಕ್ಕೆ ಕೊಟ್ಟರು. ನೀವು ಮೊಹಮ್ಮದ್ ರಫಿ ಯಾಕೆ ಕೊಡ್ತಾ ಇಲ್ಲ ಅಂದರೆ ಸುಮ್ಮನೆ ಅದು ಇದನ್ನು ಮಾತಾಡೋದಿಲ್ಲ. ಮೊಹಮ್ಮದ್ ರಫಿ ಯಾವ ಧರ್ಮಕ್ಕೂ ಇದು ಇಲ್ಲ, ಅವ ದೇವ ಮಾನವ, ದೇವರಿಂದ ಬಂದಂಥ ಸ್ವಂತ, ಯಾವ ಧರ್ಮನೂ ಅದಕ್ಕೆ ತಗೊಳಕ್ಕೆ ಹೋಗ್ಬೇಕು ಪ್ಲೀಸ್. ಯಾಕಂದರೆ ಅಂಥ ಸಂತಕ್ಕೆ ನೀವು ಭಾರತ ರತ್ನ ಇವತ್ತು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಎಲ್ಲ ರಾಜಕಾರಣಿಗಳಿಗೆ ಒಟ್ಟು ಕೂಡಿ ಮೊಹಮ್ಮದ್ ರಫಿಯವರಿಗೆ ಭಾರತ ರತ್ನ ಕೊಡ್ರಿ. ನಿಜವಾದ ಭಾರತ ರತ್ನ ರೀ ಅವರು, ಇನ್ನಿತರೆ ಭಾರತ ರತ್ನಗಳು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಮೊಹಮ್ಮದ್ ರಫಿ ಈ ಲೇಬಲ್ ಟು ದಟ್ ಅವಾರ್ಡ್ ಯಾಕೆ ಕೊಡಬೇಕು? ಕೊಡಲೇಬೇಕು, ನಾವೆಲ್ಲ ಫೈಟ್ ಮಾಡಲೇಬೇಕು. ನೀವು ಏನ್ರಿ ಅದ್ರ ಬಗ್ಗೆ ಇದ್ರೆ ತಪ್ಪು ಒಪ್ಪು ಇದ್ರೆ ಕಾಮೆಂಟ್ನಲ್ಲಿ ತಿಳಿಸ್ಬೋದು. ಮೊಹಮ್ಮದ್ ರಫಿ ಅವರು 1967 ಏನೋ ಒಂದು ಪದ್ಮಶ್ರೀ ಅವಾರ್ಡ್ ತೊಗೊಂಡ್ರು, ನಂತರ ಒಂದು ಅವ್ರ ಜೀವನದಲ್ಲಿ ಒಂದು 6-7 ಫಿಲ್ಮ್ಫೇರ್ ಅವಾರ್ಡ್ ತೊಗೊಂಡಿದ್ದಾರೆ. ಇವೆಲ್ಲ ಅಕ್ಷರಗಳು ನಾನು ಭಾರತ ರತ್ನ ಬೇಕು ಅಂತ ಅನಿಸುತ್ತೆ. ಈಗ ಅವರು ಕನ್ನಡ ಚಿತ್ರದೊಂದು ಹೇಳಿದ್ನಲ್ಲ, ನಾನು ಕನ್ನಡ ಚಿತ್ರದ ಒಂದು ಒಂದೇ ಬಳ್ಳಿ ಹೂಗಳು ಪಿಕ್ಚರ್ದೊಳಗ ಅಶ್ವಥ್ ಚಂದ್ರಕಲಾ ಎನ್ನುವುದರ ಅದರೊಳಗೆ ನೀನೆಲ್ಲಿ ನಡೆವೆ ದೂರ ಎಲ್ಲೆಲ್ಲಿ ಶೋಕವೇ ಈ ಲೋಕವೆಲ್ಲ ದೂರ ನೋಡ್ರಿ ಎಂಥ ಹಾಡಿದ್ದಾರವರು. ಅವರು ಕನ್ನಡ ಬರ್ತಿರಲಿಲ್ಲ, ಉರ್ದುದೊಳಗೆ ಬರ್ಕೊಂಡು ಹಾಡಿದ್ದರು ಹಾಳ. ಇವನ್ ಹಿಂದಿ ಹಾಡಿದ್ರು ಉರ್ದುದೊಳಗೆ ಉರ್ದು ಕಲ್ತಿದ್ದು ಅವರು, ಆ ಉರ್ದುದೊಳಗೆ ಬರ್ಕೊಂಡು ಹಾಡ್ತಿದ್ರು ಅವರು. ಕೇಳಿ ಅವರು ಯಾವಾಗಾದರೂ ಒಂದು ಕನ್ನಡಿಗರು ಕೇಳಲೇಬೇಕು ಮೊಹಮ್ಮದ್ ರಫಿಯವರದ್ದು ಒಂದೇ ಬಳ್ಳಿಯ ಹೂಗಳು ಪಿಕ್ಚರ್. ಅಶ್ವಥ್ ಚಂದ್ರ ಕಲಾ ಇದ್ದಾರೆ ಅದರೊಳಗೆ, ನೀನೆಲ್ಲಿ ನಡೆವೆ ದೂರ ಎಲ್ಲೆಲ್ಲಿ ಲೋಕವೇ ಈ ಲೋಕವೆಲ್ಲ ದೂರ, ಇದು ಹಾಡು ಕೇಳಿ. ಅಪಕಾರವನ್ನೇ ಕಾಣುವೆ ಉಪಕಾರವನ್ನು ಕಾಣಿ, ಎಂಥ ಮೀನಿಂಗ್ಫುಲ್ ಹಾಡಿದೆ ಅಂದರೆ ಕೇಳಿ, ಒಂದು ಕೇಳಿ ನೀವು ಕಾಮೆಂಟಲ್ಲಿ ತಿಳಿಸಿರು ಅಂಥದ್ದು. ಇನ್ನೊಂದು ಕಿಶೋರ್ ಕುಮಾರ್ ಒಂದು ಕನ್ನಡದಲ್ಲಿ ಹಾಡಿದ್ದಾರೆ ಕಿಶೋರ್ ಪಿಕ್ಚರ್ನಲ್ಲಿ, ಅದು ಅವರು ಎಪಿಸೋಡ್ ಮಾಡೋ ಅಂತ ಹೇಳ್ತೀನಿ. ಈ ಮಾತಿಗೆ ಬಂದಾಗ ದ್ವಾರಕೀಶ್ವರ ಪಿಕ್ಚರ್ ಕುಳ್ಳ 00 ಹುಡುಗ ಆಡೋ ನೀ ಆಟ ಆಡು, ಆಡೋ ನೀ ಆಟ ಆಡು ಅಂತೇಳಿ ಒಂದು ಕಿಶೋರ್ ಕುಮಾರ್ ಅವ್ರು ಒಂದೇ ಹಾಡಿದ್ದಾರೆ ನಮ್ಮ ಕನ್ನಡದಲ್ಲಿ ಅವರು. ಅದಕ್ಕೆ ರಫಿ ಸಾಹೇಬ್ ಬಗ್ಗೆ ಎಷ್ಟು ಹೇಳೋದು ಕಡಿಮೆ, ಅವ್ರು ಎಂತಿಂಥ ಇದು ಇದ್ದರು ಅಂದರೆ ಅವರಿಗೆ ಎಂಥ ಗುರುಗಳಿದ್ರು ಎಂಥ ಶಿಷ್ಯರಿದ್ದರು ಅಂದರೆ ಅವರು ಜೀವನನೇ ಬೇರೆ ರೀ, ಒಂದು ವ್ಯಸನಗಳಿಲ್ಲದ ಜೀವನ, ಬರೀ ದೇವರು ದೇವರು ಅನ್ಕೋತು, ಜನರೇ ದೇವರು ದೇವರೇ ದೇವರು ಅನ್ಕೋತು ಬದುಕಿದ ಜನ ಅದು ಸಂತ್ರದಾರಿ ಏನಂತ ಹೇಳ್ರಿ. ಹಾಂ, ಈ ಸಿದ್ದೇಶ್ವರಪ್ಪ ಅವರಿದ್ರು ಏನು ಜೀವನದೊಳಗೆ ಅವ್ರ ಶಾಸ್ತ್ರ ಹೇಳ್ರಿ. ಹಾಂ, ಕಿಸಿ ಇರದ ಅಂಗಿಯನ್ನು ಧರಿಸದ ಸಂತ ಸಿದ್ದೇಶ್ವರಪ್ಪ ಅವರು. ಹಾಂ, ಅವರು ಸಿದ್ದೇಶ್ವರಪ್ಪ ಹೇಳಿದ್ರೆ ಕಿಸೆ ಇದ್ದರೆ ಮನುಷ್ಯ ವಿಚಾರ ಬರ್ತವೆ, ಕಿಸೆದು ಖಾಲಿಯಾಗಿದೆ ಅಂತ. ಎಂಥ ಉಚ್ಚ ವಿಚಾರಗಳು ನೋಡ್ರಿ, ಆ ಥರ ಮೊಹಮ್ಮದ್ ರಫಿ ತನ್ನ ಜೀವನದೊಳಗೆ ಏನೋ ಒಂದು ವೈಭವ ವೈಢೂರಿ ಇಂಥದ್ದು ಏನೂ ಮಾಡಲಿಲ್ಲ. ಜೀವನ ಹೆಣ್ಣು ಮಕ್ಕಳು ಚೆನ್ನಾಗಿರಬೇಕು, ರಫಿಯವರು ತಮ್ಮ ಜೀವನದೊಳಗೆ
ಸುಮಾರು 70,000 ಹಾಡುಗಳನ್ನು ಹಾಡಿದ್ದಾರೆ. ಕನ್ನಡ ಬಂತು, ಮರಾಠಿ ಬಂತು, ಬಂಗಾಲಿ ಬಂತು, ಮಲಯಾಳಿ ಬಂತು, ಎಲ್ಲ ಭಾಷೆಗಳು, ಇವನ್ನ ಅರಬ್ಬಿ ಭಾಷೆಯೊಳಗೂ ಹಾಡಿದ್ದಾರೆ, ಇಂಗ್ಲೀಷ್ನಲ್ಲಿ ಹಾಡಿದ್ದಾರೆ. ಎಲ್ಲ ಸೇರಿ 70,000 ಸುಮಾರು 70,000 ಹಾಡುಗಳನ್ನು ಹಾಡಿದ್ದಾರೆ. ಇವು ಇನ್ನೊಂದು, ಲತಾ ಮಂಗೇಶ್ಕರ್ ಮೊಮ್ಮಗ್ರಫಿಗೆ ಒಂದು 2-3 ವರ್ಷ ಜಗಳ ಆಗಿತ್ತು. ಯಾಕೆ ಜಗಳ ಆಗಿತ್ತು, ಕಾರಣ ಏನು ಕೇಳ್ರಿ? ಲತಾ ಮಂಗೇಶ್ಕರ್ ಅವರು ಏನಂದರು, ಈ ಹಾಡುಗಳನ್ನು ನಾವೇನು ಹಾಡ್ತೇವಲ್ಲ ಅದಕ್ಕೆ ನಿರ್ಮಾಪಕರಿಂದ, ಆ ಹಾಡುಗಳ ಕಂಪ್ನಿಯರಿಂದ ನಮಗೆ ರಾಯಲ್ಟಿ ಬರಬೇಕು ಅಂತ ವಾದ ಆಗಿದೆ ಲತಾ ಮಂಗೇಶ್ಕರ್ ಇವರು. ಅದಕ್ಕೆ ರಫಿ ಸಾಹೇಬರು ಏನಂದರು, ಇಲ್ಲ ಬೇಡ, ಈಗ ನಾವು ಮಾಡಿದ್ದಕ್ಕೂ ಪೇಮೆಂಟ್ ಕೊಟ್ಟಿರ್ತಾರೆ, ಪಗಾರ ಕೊಟ್ಟಿರ್ತಾರೆ, ಎಷ್ಟೇ ಕೊಡಲಿ ಒಂದು ಪೇಮೆಂಟ್ ಅಂತ ಕೊಡ್ತಾರೆ, ನಾವು ದುಡ್ದಿದ್ದಕ್ಕೆ ಸಿಕ್ಕಿರುತ್ತದೆ, ಮತ್ತು ಹೆಚ್ಚಿನ ಆಸೆ ಮಾಡಬಾರ್ದು ನಾವು, ಒಳ್ಳೆಯದಲ್ಲ ಅಂದಿದ್ದಕ್ಕಾಗಿ ಲತಾ ಮಂಗೇಶ್ಕರ್ ಅವರು ಮೊಹಮ್ಮದ್ರ ಜೊತೆ, ಮೊಹಮ್ಮದ್ ರಫಿ ಜೊತೆ ನಾನು ಹಾಡೋದಿಲ್ಲ ಅಂತ ಹೇಳ್ಕೊಂಡು ಜಿದ್ದು ಹೇಳಿದ್ರು. ಅದೊಂದು 2-3 ವರ್ಷ ಆಯಿತು. ನಂತರ ಅವ್ರ ಜೊತೆ ಮೊಹಮ್ಮದ್ ರಫಿ, ಸುಮನ್ ಕಲ್ಯಾಣಪುರ ಹಾಡಿದ್ರು, ಶಾರ್ಬಾ ಅಂತ ಹಾಡಿದ್ರು. ನಂತರ ಎಸ್ ಡಿ ಬರ್ಮನ್ ಅವರು ಒಂದು ಪಂಚಾಂತರೊಳಗೆ ಇದನ್ನು ಮಾಡಿ ಇಬ್ಬರನ್ನು ಕೊಡಿಸಿದ್ರು. ಮತ್ತೆ ನಂತರ 3 ವರ್ಷ ನಂತರ ಮತ್ತೆ ಮೊಹಮ್ಮದ್ ರಫಿ ನಾನು ಹಾಡೋಕ್ಕೆ ಶುರು ಮಾಡಿದ್ರು. ಎಂಥ ಗ್ರೇಟ್ ಇದ್ರು ಮೊಹಮ್ಮದ್ ರಫಿ. ಇನ್ನೊಬ್ಬರ ಮನಸ್ಸನ್ನು ನಿರ್ಮಾಪಕರು ನಮ್ಮ ದೇವರಿದ್ದಂಗೆ, ನಮ್ಮ ಅನ್ನದಾತರಿದ್ದಂಗೆ, ಅವ್ರಿಗೆ ಯಾಕ ನಾವು ಮನಸ್ಸು ನೋಯಿಸ್ಬೇಕ್ರಿ ಅನ್ನೋ ವಿಚಾರ ಇತ್ತು ಮೊಹಮ್ಮದ್ ರಫಿ ಅವರ ಹತ್ರ. ನೀವು ನೋಡ್ರಿ ಎಂಥ ಗ್ರೇಟ್ ವ್ಯಕ್ತಿತ್ವ ಅವರು ಅಂದರೆ, ಅಂಥವರಲ್ಲಿ ಮಾನವರಲ್ಲಿ ಯಾವ ಧರ್ಮ ಬರುತ್ತೀ? ನಿರ್ಮಾಪಕರೇ ಬರೀ ಮುಸ್ಲಿಮ್ಸ್ ಅದಾರ, ಹಿಂದೂಗಳ ನಿರ್ಮಾಪಕರು ಇದ್ದಾರಲ್ಲ, ನಿರ್ಮಾಪಕರು ನಮ್ಮ ಅನ್ನದಾತರು ಅಂತಿದ್ರು. ನೋಡಿ ಎಂಥ ಆತ್ಮಗಳು. ಇವತ್ತಾದರೂ ನಾನು ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಏನಂದರೆ, ನೋಡಿ ನಾವು ಏನು ಮಾಡ್ತೇವೆ ಅಂದರೆ, ನಮಗೆ ಗೌಂಡಿ ಬೇಕಾ ಮುಸ್ಲಿಂ ಬೇಕು, ಗಿಲಾವ್ ಮಾಡೋದು ಬೇಕಾ ಮುಸ್ಲಿಂ ಬೇಕು, ಏನಾದರೂ ನಮ್ಮ ಮನೆ ರಿಪೇರಿ ಮಾಡೋದು ಬೇಕಾ ಮುಸ್ಲಿಂ ಬೇಕು. ಅವ್ರು ಬಿಟ್ಟು ನಾವು ಬರ್ತದಲ್ಲ, ನಮ್ಮ ಬಿಟ್ಟು ಅವ್ರು ಬರ್ತದಲ್ಲ, ನಮಗೆ ಅವರು ಅನ್ನದಾತರ ಹತ್ತಾರೆ ನಮಗೂ. ನಾವು ಏನು ಮಾಡ್ತೇವೆ ಅಂದರೆ, ಈ ಹೊಲಸ ರಾಜಕೀಯ ರಾಜಕಾರಣದಿಂದ ನಾವು ಮಾನವರು ಮಾನವರು ನಮ್ಮ ಧರ್ಮ ಧರ್ಮಗಳು ಹೊಡೆದಾಡ್ತಾ ಇವೆ. ಈ ರಾಜಕೀಯ ನಾ ರಾಜಕೀಯ ಅಂದರೆ ಹೊಲಸು ರಾಜಕೀಯ ಅಂತೇನೆ, ನಾನು ಒಳ್ಳೆಯ ರಾಜಕೀಯ ಅನ್ನೋದಿಲ್ಲ ಅದಕ್ಕೆ ನಾನು. ಇದರಿಂದ ಮಾನವರು ಮಾನವರು ಕಚ್ಚಾಡ್ತಾ ಇದ್ದಾರೆ, ಒಬ್ರನ್ನೊಬ್ಬರನ್ನು ಹೊಡಿತಾ ಇದ್ದಾರೆ. ನೋಡಿ ಎಷ್ಟು ಹಮಾಸ್ದವರು ಇಸ್ರೇಲ್ ಮೇಲೆ ಬಾಂಬ್ ಹಾಕ್ತಾರೆ, ಇಸ್ರೇಲ್ದವರು ಹಮಾಸ್ ಮೇಲೆ ಬಾಂಬ್ ಹಾಕ್ತಾರೆ. ಸಾಯೋರು ಯಾರು? ಮುಕ್ತ ಜೀವಿಗಳು, ಮಕ್ಕಳು, ಹೆಣ್ಮಕ್ಳು, ಏನೂ ಪಾಪ ಮಾಡಲಾರ್ದು ಸಾಯ್ತಾ ಇದ್ದಾರೆ ಇವತ್ತಲ್ಲಿ. ಅದಕ್ಕೆ ದಯಮಾಡಿ ಎಲ್ಲ ಜನರಿಗೆ ಅಂದರೆ, ಧರ್ಮಗಳ ನಡುವನ್ನು ಅವ್ರ ಧರ್ಮ ಬಗ್ಗೆ ನಾವು ಮಾತಾಡಬಾರ್ದು ಕೆಟ್ಟದಾಗಿ, ನಮ್ಮ ಧರ್ಮದ ಬಗ್ಗೆ ಅವರು ಕೆಟ್ಟದಾಗಿ ಮಾತಾಡಬಾರ್ದು. ಯಾವುದೇ ಧರ್ಮದೊಳಗೆ ಇನ್ನೊಂದು ಧರ್ಮಕ್ಕೆ ಕೆಟ್ಟದಾಗಿ ಮಾತಾಡುವಂಥ ಕುರಾಂತಗೂ ಹೇಳಿಲ್ಲ, ಭಗವದ್ಗೀತೆಯೊಳಗೂ ಹೇಳಿಲ್ಲ, ಬೈಬಲ್ದೊಳಗೂ ಹೇಳಿಲ್ಲ. ಇನ್ನೊಂದು ಧರ್ಮವನ್ನು ತುಚ್ಛವಾಗಿ ಮಾತಾಡಬೇಕಂತ ಒಂದೇ ಒಳ್ಳೆ ತಗ್ದು ತೋರಿಸ್ರಿ ನನಗೆ. ಯಾವುದೇ ಧರ್ಮ ಗ್ರಂಥಗಳು ಇಲ್ಲ, ಎಲ್ಲರೂ ನಮ್ಮ ಸಮಾಜವು ಮಾನವರು, ಒಬ್ಬರನ್ನೊಬ್ಬರನ್ನು ಸತ್ಕರಿಸಬೇಕು, ಒಬ್ಬರನ್ನೊಬ್ಬರನ್ನು ಅವ್ರಿಗೆ ಕಿಮ್ಮತ್ತು ಕೊಡಬೇಕು, ಅವ್ರಿಗೆ ಒಳ್ಳೆಯದನ್ನು ಮಾಡಬೇಕಂತ ಬರೆದಿದೆ. ಅದಕ್ಕೆ ದಯಮಾಡಿ ನಾನಿವತ್ತು ಮೊಹಮ್ಮದ್ ರಫಿ ಶತಾಬ್ದಿ 24 ಡಿಸೆಂಬರ್ಗೆ, ಈ 2024 ಒಂದು 100 ವರ್ಷ ಆಗುತ್ತೆ, ಎಲ್ಲರೂ ಕೂಡಿ ಆಚರಿಸೋಣ. ಅಂಥ ಸಂತ ಇನ್ನೊಮ್ಮೆ ಹುಟ್ಟಲ್ಲ ಮೊಹಮ್ಮದ್ ರಫಿ ಅಂಥವರು. ಆತ್ಮಕ್ಕೆ ನಾವು ಕೆಲವೊಂದು ಶ್ರದ್ಧಾಂಜಲಿ ಸಲ್ಲಿಸೋದಾಗಲಿ ಏನೇ ಆಗಲಿ, ನೋಡಿ ಇವತ್ತು 45 ವರ್ಷ ನಡೆದು ಅವ್ರು ನಮ್ಮನ್ನು ಬಿಟ್ಟು ಹೋಗಿ, ಇವತ್ತಾದರೂ ಅವ್ರು ಹಾಡಕ್ಕೆ ಕೇಳಿದ್ರೆ ಇನ್ನೂ ನೀವು ಕಣ್ಣು ಮುಚ್ಚಿಕೊಳ್ಳ್ರಿ, ನಮ್ಮ ಮುಂದೆ ನಿಂತು ಹಾಡ್ತಾ ಇದ್ದಾರೆ, ನಮ್ಮ ಅಕ್ಕಪಕ್ಕದಲ್ಲಿ ನಿಂತು ಹಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನಮಗೆ. ಆದರೆ ಮೊಹಮ್ಮದ್ ರಫಿ ಹೆಂಗೆ ಆಗಬೇಕು ಅಂತ ಅವ್ರ ಹಾಡುಗಳನ್ನು ಹಾಡಿ ಭಾಳ ಜನ ಬಂದರು ಮುಂದೆ, ಆದರೆ ಮೊಹಮ್ಮದ್ ರಫಿ ಆಗಲಿಲ್ಲ. ನೋಡಿ ನೀವು ಇತಿಹಾಸ ನೋಡಿ, ನೀವು ಅಂಥವು ಹುಟ್ಟಿದ್ದು ಒಮ್ಮೆ ನೌಶಾದವರು ಹೇಳಿದ್ದು, ಒಮ್ಮೆ ಮೊಹಮ್ಮದ್ ರಫಿ ಹುಟ್ಟಿದ್ದಾನೆ, ಇನ್ನು ಮುಂದೆ ಯಾರು ಮೊಹಮ್ಮದ್ ರಫಿ ಹುಟ್ಟಲ್ಲ ಅಂತ ಹೇಳಿದ್ದಾರೆ ನೌಶಾದವರು. ಅವರು ಈಗೆಲ್ಲ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ನೌಶಾದವರು. ಮುಂಬೈ ಸ್ಮಶಾನದಲ್ಲಿ ಮಧುಬಾಲ, ನೌಶಾದ್, ಮೊಹಮ್ಮದ್ ರಫಿ, ಎಲ್ಲ ಫಿರೋಜ್ ಖಾನ್ ಇವರೆಲ್ಲರೂ ಗೋರಿಗಳೇ ಅಲ್ಲೇ ಒತ್ತಟ್ಟಿಗೆ ಇವೆ. ಇವರು ಇಂತಿಂಥ ಮಹಾನ್ಗಳು, ಮೆರೆದು ಹೋದ ಮಹಾನ್ಗಳು, ಮಹಾನುಭಾವರು ಇವತ್ತು ಮಲ್ಕೊಂಡು ಬಿಟ್ಟಿದ್ದಾರೆ ಭೂಮಿಯಲ್ಲಿ. ನಮ್ಮದು ಅಷ್ಟೇ, ಇವತ್ತು ಇರ್ತೇವೆ, ನಾಳೆ ಹೋಗ್ಬಿಡ್ತೇವೆ, ಮಲ್ಕೊಂಡ್ಬಿಡ್ತೇವೆ ಭೂಮಿಯಲ್ಲಿ. ದಯಮಾಡಿ ಇರೋತನ ಚೆಂದಿದ್ದು ಎಲ್ಲರೂ ಕೂಡ್ಕೊಂಡು ಗಂಡ ತಮ್ಮ ಬಾಳಿ
ಹಿಂದೂ ಮುಸ್ಲಿಮ್ ಅಣ್ಣ ತಮ್ಮರಾಗಿ ಯಾವುದೇ ಧರ್ಮ ಅಣ್ಣ ತಮ್ಮರನ್ನು ಬಾಳಿ ಬದುಕಿ ಸಮಾಜಕ್ಕೊಂದು ಮಾದರಿಯಾಗಿ ಇವತ್ತು ನಾವು ಅಬ್ದುಲ್ ಕಲಾಂ ಕೆಲವರು ಹೇಳ್ತಾರೆ ಅಬ್ದುಲ್ ಹಿಂದೂ ಒಳಗೆ ಕಲಾಂ ಅಂತ ಹೆಸರು ಇಟ್ಟಿದ್ದಾರೆ. ಕೆಲವೊಂದು ಯು ಪಿ ಒಳಗೆ ಎಲ್ಲೋ ನಾನು ಓದ್ದೆ ಮೊನ್ನೆ, ಅಂದರೆ ಅಬ್ದುಲ್ ಕಲಾಂ ಮುಸ್ಲಿಂ, ಬಟ್ ಅವನು ಎಂದಾದರೂ ಮುಸ್ಲಿಂ ಧರ್ಮ ಹಿಂದೂ ಧರ್ಮ ಮಾತಾಡಿದ್ರೆ ದೇಶಕ್ಕೆ ದೊಡ್ಡ ಕೊಡುಗೆ ಕೊಟ್ಟು ಹೋದರು. ಯಾಕ್ರಿ ನಾವು ಮಾಡಬಾರ್ದು? ನಮ್ಮ ದೇಶ, ನಾವು, ನಮ್ಮ ಮಾನವ ಕುಲ, ನಾವೆಲ್ಲರೂ ಇದ್ದು ಇದೇ ಒಂದು ದೊಡ್ಡ ಶ್ರದ್ಧಾಂಜಲಿ ಮೊಮ್ಮಗಳಿಗೆ ನಾವು ನೀಡೋದು. ದಯಮಾಡಿ ಇದನ್ನು ನೋಡಿರಿ, ಎಲ್ಲ ಕಡೆ ಶೇರ್ ಮಾಡಿರಿ. ಇದನ್ನು ಇನ್ನೂ ಇಂಥ ಮೊಮ್ಮಗಳ ಬಗ್ಗೆ ಭಾಳ ಎಪಿಸೋಡ್ ಮಾಡ್ತೀನಿ ನಿಮ್ಮ ಸ್ಕೋಪ್ ಇದ್ದರೆ, ಎಲ್ಲ ಕಡೆ ಶೇರ್ ಮಾಡಿರಿ. ಯಾಕಂದರೆ ಇನ್ನೊಮ್ಮೆ ಹುಟ್ಟು ಬರಬೇಕು ಮೊಮ್ಮಗಳಿಗೆ, ಇನ್ನೊಮ್ಮೆ ಹುಟ್ಟು ಬರಬೇಕು ಮೊಮ್ಮಗಳಿಗೆ, ಪುನರ್ಜನ್ಮ ಆಗಬೇಕು ನಮ್ಮ ಭೂಮಿ ಮೇಲೆ ಅಂತ ನಾವು ಬೇಡ್ಕೊಳ್ಳೋಣ. ಬಟ್ ಕೊನೆಯದಾಗಿ ನಮ್ಮ ಕೈಯೊಳಗೆ ಇರೋದಲ್ಲ, ಸರ್ಕಾರಕ್ಕೆ ಕೇಳ್ತೀನಿ, ಮೊಹಮ್ಮದ್ ರಫಿಯವರಿಗೆ ಭಾರತ ರತ್ನ ಅಂತ ಕೊಟ್ಟರೆ ಎಲ್ಲ ಅವರ ಶೋತೃಗಳಿಗೆ ಭಾಳ ದೊಡ್ಡ ಆನಂದ ಆಗುತ್ತೆ. ಹಾಂ, ಅವರಿಗೆಲ್ಲ ಆನಂದ ಆಗುತ್ತೆ, ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ತಿಳ್ಕೊಂಡು, ಅವ್ರಿಗೆ ಭಾರತ ಸಿಗಲಿ ಅಂತ ತಿಳ್ಕೊಂಡು ಬೇಡ್ಕೊಂಡು ನಾನು ಇವತ್ತು ಸಂದೇಹ ಇದನ್ನು ಮುಗಿಸ್ತಾ ಇದ್ದೇನೆ. ಇದನ್ನು ಎಪಿಸೋಡನ್ನು ದಯಮಾಡಿ ನಮ್ಮ ಲೈಕ್ ಆದರೆ ಕಾಮೆಂಟ್ನಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಅಂತ ತಿಳ್ಕೊಂಡು, ಜೈ ಹಿಂದ್ ಜೈ ಕಿನಲ್ಲಿ ನಡೆವೆ ದೂರ ಇಲ್ಲಿಲ್ಲು ಲೋಕವೇ ಅಪಕಾರವನ್ನೇ ಕಾಣುವೆ ಉಪಕಾರವನ್ನು ಕಾಣೆ ಮೇರಾ ಮೆಹಬೂಬ್ ಆಯಾ ಹೇ ಮೇರಾ ಮೆಹಬೂಬ್ ಆಯಾ ಹೇ ನಗುವಾಗ ಎಲ್ಲ ನೆಂಟರು ಅಳುವಾಗ ಯಾರು